ಬಂದಿದ್ದೀರಾ, ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಇಡೀ ನಾಡಿನ ಜನತೆಗೆ, ನಿಮಗೂ ಕೂಡ ನಮಸ್ಕಾರ. ನಾನು ತುಂಬ ಚೆನ್ನಾಗಿದ್ದೀನಿ. ಚೆನ್ನಾಗಿರೋದಕ್ಕೆ ಕಾರಣ ಪ್ರೇಕ್ಷಕರ ನಗು, ಪ್ರೇಕ್ಷಕರು ನಮ್ಮನ್ನು ಇಷ್ಟು ದಿವಸಗಳ ಕಾಲ ಇನ್ನು ಮುಂದಕ್ಕೂ ಕೂಡ ಅವರ ಆಶೀರ್ವಾದದಿಂದಾಗಿ ಚೆನ್ನಾಗಿದ್ದೀನಿ. ಇನ್ನು ಮುಂದಕ್ಕೂ ಅವರ ಆಶೀರ್ವಾದ ಬೇಕು, ಪ್ರೋತ್ಸಾಹ ಬೇಕು, ಅದಿದ್ರೆ ಖಂಡಿತವಾಗ್ಲೂ ಚೆನ್ನಾಗೇ ಇರ್ತೇನೆ. ಕೊರೋನಾಗಿಂತ ಮುಂಚೆನು ಚೆನ್ನಾಗಿದ್ದೆ, ಕೊರೋನಾ ಆದ್ಮೇಲೆ ಚೆನ್ನಾಗಿದ್ದೀನಿ. ಬಿಕಾಸ್ ಇಷ್ಟೇ ಕಾರಣ ಏನಂತಂದ್ರೆ, ಕೊರೋನಾಗಿಂತ ಮುಂಚೆ ಅಂದ್ರೆ ಪ್ರೋಗ್ರಾಮ್ಸ್ ಇತ್ತು ಬೇರೆ ಬೇರೆ ಫಿಲ್ಮ್ಗಳಲ್ಲಿ, ನಮ್ಮ ಸಿನಿಮಾಗಳಲ್ಲಿ ತುಂಬಾ ವರ್ಕ್ ಇತ್ತು, ವರ್ಕ್ ಮಾಡ್ತಾ ಇದ್ವಿ, ಎಲ್ಲರ ಜೊತೆ ಬೆರೀತಾ ಇದ್ವಿ. ಸೊ ಕೊರೋನಾ ಬಂತು ಅನ್ನುವಂಥ ಒಂದು ದೊಡ್ಡ ನ್ಯೂಸ್ ಬಂತು, ಇಡೀ ಜಗತ್ತಿಗೆ ಬಂದಿದ್ದು. ಅದು ನಮ್ಮ ಮನೆಗೆ ಮಾತ್ರ ಅಲ್ಲ, ನಿಮ್ಮ ಮನೆಗೆ ಮಾತ್ರ ಅಲ್ಲ, ಸೊ ಇಡೀ ಜಗತ್ತಿಗೆ ಕೊರೋನಾ ಬಂತು. ಸೊ ಎಲ್ಲರನ್ನ ಮನೆಯಲ್ಲಿ ಕೂರೋ ತರ ಮಾಡ್ತು. ಅವತ್ತಿನ ಒಂದು ಬದುಕು ಕೂಡ ಚೆನ್ನಾಗಿತ್ತು ಅಂತ ಹೇಳ್ಬೋದು. ವಿಷಯ ಇಷ್ಟೇ, ತುಂಬಾ ಭಯ ಆಗಿತ್ತು, ಒಂದು ನಮಗೂ ತಗಲ್ಬಹುದು, ನಮಗೂ ಪ್ರಾಬ್ಲಮ್ ಆಗ್ಬಹುದು ಅಂತ. ಬಟ್ ನಮ್ಮ ಮನೆಯವ್ರ ಜೊತೆ ಒಂದಷ್ಟು ಕಾಲ ಒಂದು ಕಳಿಬೇಕೆನ್ನುವಂತ ಒಂದು ಇದು ಬಂತು. ಎಲ್ಲರ ಜೊತೆ ಇಷ್ಟೇ ಆಗಿದ್ದು, ಒಂದು ಲೂಡ ಆಡಿದ್ವಿ, ಮತ್ತೆ ಫ್ರೀ ಇದ್ದಾಗ ದಿನಾ ನಾನ್ ವೆಜ್ ತಿಂದ್ವಿ. ಮನೆಯವ್ರ ಜೊತೆ ಹಾಡು ಹರಟೆ ಆಟ ಅದೇ ಆಗ್ತಾ ಇತ್ತು. ಸೊ ಕೊರೋನಾ ಎನ್ನುವಂಥದ್ದೊಂದು ಸ್ಟಾಪ್ ಆಯ್ತು. ಅಂದ್ರೆ ಒಂದಷ್ಟು ದಿನಗಳ ಕಾಲ ಲಾಕ್ಡೌನ್ ಮಾಡಿದ್ರು, ತುಂಬಾ ಒಳ್ಳೆ ಪಾಠ ಕಲಿಸ್ತು. ಬಿಕಾಸ್ ಇಷ್ಟೇ, ನಾವು ಆಕ್ಚುಲಿ ಕೊರೋನಾ ಇಲ್ಲದೆ ಇದ್ರು ಇದ್ರು ಮನೆಯವ್ರ ಜೊತೆ ಬೆರ್ತಿದ್ವಿ. ಬಟ್ ಒಂದಷ್ಟು ಜನ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗದಿದ್ದವ್ರು ಇದ್ರು. ಸೊ ಅವರಿಗೆ ಟೈಮ್ ಸಿಕ್ತು, ಮನೆಯವ್ರ ಜೊತೆ ಎಲ್ಲರ ಜೊತೆ ಮಾತಾಡುವಂತ ಅವಕಾಶ ಸಿಕ್ತು. ಎಲ್ಲರ ಜೊತೆ ತುಂಬಾ ಕೋಪದಿಂದ ಇದ್ದವರು ಕೂಡ ಪ್ರೀತಿಯಿಂದ ಮಾತಾಡುವಂತ ಅವಕಾಶ ಸಿಕ್ತು. ಸೊ ಕೊರೋನಾ ಎನ್ನುವಂಥದ್ದು ಒಂದಷ್ಟು ಜನರಿಗೆ ತುಂಬಾ ಲಾಸ್ ಮಾಡಿದೆ, ಇಲ್ಲ ಅಂತಲ್ಲ, ಬಟ್ ತುಂಬಾ ಜನರಿಗೆ ಲಾಭನೂ ಆಗಿದೆ. ಎಷ್ಟೋ ಏನ್ ಹೇಳ್ತಾರೆ, ಸುಪ್ತ ಪ್ರತಿಭೆಗಳು ಅಂತ ಹೇಳ್ತಾರೆ. ಈ ಲೈವ್ ಎಲ್ಲ, ಎಫ್ ಬಿ ಲೈವ್ ಎಲ್ಲ ತುಂಬಾ ರೇರ್ ಇತ್ತು ಕೊರೋನಾ ಬರೋದಕ್ಕಿಂತ ಮುಂಚೆ. ಈಗ ನಿಮ್ಗೆಲ್ರಿಗೂ ನೋಡೋದಾಗ ಗೊತ್ತಾಗುತ್ತೆ, ಪ್ರತಿಯೊಬ್ರು ಲೈವ್ ಬರ್ತಿದ್ದಾರೆ. ಹಾಡು ಇರ್ಬೋದು ಅಥವಾ ಏನಾದರೂ ಒಂದು ಮಾತುಗಳಿರ್ಬೋದು, ಅವರಿಗೆ ಅಂತಲೇ ಒಂದು ವ್ಯೂವರ್ಸ್ ಕ್ರಿಯೇಟ್ ಆಗಿದ್ದಾರೆ, ಅವರಿಗೆ ಅಂತಲೇ ಒಂದು ಫ್ಯಾನ್ ಫಾಲೋವರ್ಸ್ ಕ್ರಿಯೇಟ್ ಆಗಿದ್ದಾರೆ. ಇದೆಲ್ಲ ಆಗಿದ್ದು ಕೂಡ ಕೊರೋನಾದಿಂದಲೇ, ತುಂಬಾ ಜನರದಾಗಿದೆ. ಸೊ ನಾವೇ ಎಕ್ಸಾಂಪಲ್ ಹೇಳ್ತೀವಿ. ನಾವು ಕೊರೋನಾ ಅಂತ ಬಂದಾಗ ಒಂದಷ್ಟು ಜನ ಮಕ್ಕಳು ಮನೆಯಲ್ಲಿದ್ರು. ಆವಾಗ ನಾನು ಮತ್ತೆ ಸ್ಮಿತೇಶ್ ಅಂತ ಇಬ್ರು ಸೇರಿ ಒಂದು ಪ್ಲಾನ್ ಮಾಡಿದ್ವಿ, ಒಂದು ವರ್ಲ್ಡ್ ರೆಕಾರ್ಡ್ ಮಾಡೋಣ ಅಂತ. ಸೊ ವರ್ಲ್ಡ್ ರೆಕಾರ್ಡ್ ಅಂತ ಬಂದಾಗ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಯಾವ್ದಾದ್ರು ಒಬ್ರು ವರ್ಲ್ಡ್ ರೆಕಾರ್ಡ್ ಮಾಡೋಕ್ಕಾಗತ್ತೆ. ನಾವೇನ್ ಮಾಡಿದ್ವಿ, ಅದರಲ್ಲೂ ಕ್ಯಾಟಗರೀಸ್ ಇರತ್ತೆ. ಸೊ ಸಮೂಹ ಪ್ರತಿಭಾ ಪ್ರದರ್ಶನ ಅಂತ ಅಂದ್ರೆ, ಗ್ರೂಪ್ ಅಲ್ಲಿ ಬೇರೆ ಬೇರೆ, ನಿಮ್ಮ ಮನೆಯಲ್ಲಿ ನೀವು, ನನ್ನ ಮನೆಯಲ್ಲಿ ನಾನು, ಇನ್ನೊಂದು ಮಗು, ಯಾವುದೋ ಮನೆಯಲ್ಲಿ, ವಯಸ್ಸಿನ ಮಿತಿ ಇಲ್ಲದೆ ಅವರವರ ಪ್ರತಿಭೆಯನ್ನು ಅವರವರ ಮನೆಯಲ್ಲೇ ಪ್ರದರ್ಶನ ಮಾಡುವಂತ ಒಂದು ವರ್ಲ್ಡ್ ರೆಕಾರ್ಡ್ನ ಆಲೋಚನೆ ಮಾಡಿದ್ವಿ. ಸೊ ಆ ಪ್ರೋಗ್ರಾಮ್ ಏನಾಯ್ತು ಅಂದ್ರೆ, ಒಂದು ಒಳ್ಳೆ ಸಕ್ಸಸ್ಫುಲ್ ಆಗಿ ಬಂತು. 2000 ಮಕ್ಕಳ ಸಮೂಹ ಪ್ರತಿಭಾ ಪ್ರದರ್ಶನ ಅಂತ ಮಾಡಿದ್ವಿ. ಸೊ ಆ ಒಂದು ಕಾರ್ಯಕ್ರಮದಲ್ಲಿ 2000 ಮಕ್ಕಳಿಗೂ ಕೂಡ ವರ್ಲ್ಡ್ ರೆಕಾರ್ಡ್ನ ಸರ್ಟಿಫಿಕೇಟ್ ಸಿಕ್ತು, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತ. ಸೊ ಮನೆಯಲ್ಲೇ ಇದ್ರು ಅವರು, ಮನೆಯಲ್ಲೇ ಡ್ಯಾನ್ಸ್ ಮಾಡಿದ್ರು, ನಮಗೆ ವಿಡಿಯೋನ ಕಳಿಸ್ಕೊಟ್ರು ಎಟ್ ಎ ಟೈಮ್. ಈಗ 10 ಗಂಟೆಗೆ ಸ್ಟಾರ್ಟ್ ಆದರೆ 10:30 ಒಳಗೆ ಫುಲ್ ಎಲ್ಲರೂ ಕಳಿಸ್ಕೊಟ್ರು. ಸೊ ನಾವು ಅದನ್ನು ದೆಲ್ಲಿಗೆ ಕಳಿಸ್ಕೊಟ್ವಿ, ಆ ಎಲ್ಲ ಮಕ್ಕಳಿಗೂ ಕೂಡ ಒಂದು ಸರ್ಟಿಫಿಕೇಟ್ ಸಿಕ್ತು.